ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಹಿಂಬಾಲಕರನ್ನಲ್ಲ ಎಂದು ರಾಜೀವ್ ಗಾಂಧಿ ಹೇಳಿದರು ಅವರು ನಾವು 16 ವರ್ಷದ ಯುವಕರನ್ನು ಸೇನೆಗೆ ಆಯ್ಕೆ ಮಾಡಿ ಗಡಿ ಕಾಯಲು ಬಂದೂಕು ಕೊಟ್ಟಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಲ್ಲಿ ಯುವಜನರನ್ನು ನಂಬಬಾರದೇಕೆ ಎಂದಿದ್ದರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ರಾಜ್ಯಕ್ಕೆ ದೇಶಕ್ಕೆ ಜೀವಂತ ನಾಯಕರನ್ನು ಕೊಟ್ಟಂತ ದಿನ ದೇವರಾಜ ಅರಸು ಅವರು ಮತ್ತು ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ರಾಜ್ಯಕ್ಕೆ ನಮಗೆ ನಿಮಗೆ ಕೊಟ್ಟಂತ ಎಲ್ಲ ವಿಚಾರವನ್ನ ನಾವು ಮೇಲ್ಕಾಕ್ತಾ ಇದ್ದೇವೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಆಕಸ್ಮಿಕವಾಗಿ ಅವರಿಗೆ ಸಿಕ್ತು ಅವರ ರಾಜಕಾರಣ ಪ್ರಧಾನ ಕಾರ್ಯದರ್ಶಿ ಪಟ್ಟ ಅಧಿಕಾರದ ಜವಾಬ್ದಾರಿ ಬೆಂಗಳೂರಿನಿಂದ ಪ್ಯಾಲೇಸ್ ಇಂದನೇ ನಡೆಯಿತು ನವೆಲ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ನಾವೆಲ್ಲ ಅದರಲ್ಲಿ ಬಹಳ ದೊಡ್ಡ ಹೋರಾಟ ನಾಯಕತ್ವ ಎಲ್ಲ ಬೆಳೆಸಿಕೊಂಡಂತ ಸಂದರ್ಭ ಇಲ್ಲೇನ್ ನಾವು ಎಷ್ಟೋ ಜನ ಯುವಕರೆಲ್ಲ ಇದ್ದೀವಿ ನಮಗೆಲ್ಲ ಅದು ನೆನಪಾಗ್ತಾ ಇದೆ ಈ ದೇಶಕ್ಕೆ ಪಂಚಾಯತಿಯಿಂದ ಪಾರ್ಲಿಮೆಂಟ್ ವರೆಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಯಕರುಗಳು ಬೇಕು ಆ ನಾಯಕರುಗಳನ್ನು ಬೇಕಾಗಬೇಕಾದ್ರೆ ಆ ನಾಯಕರುಗಳನ್ನು ತಯಾರು ಮಾಡಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಈ 73rd 74th ಅಮೆಂಡ್ ಕೂಡ ಬಹಳ ಮುಖ್ಯ ಎ ಲೀಡರ್ ಇಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ ಹೇಳಿ ರಾಜೀವ್ ಗಾಂಧಿ ಅವರು ಹೇಳ್ತಾರೆ ನೀವು ಇತಿಹಾಸ ಪುಟ ತೆಗೆದು ನೋಡಬೇಕು ನೀವು ಪುಸ್ತಕ ರಾಜೀವ್ ಗಾಂಧಿ ಅವರ ಭಾಷಣ ತೆಗೆದು ಹೋಗಿ ನೋಡಬೇಕು ನೀವೆಲ್ಲ ಕಾಂಗ್ರೆಸ್ ಇದ್ರು ಯುವಕರು ವಿದ್ಯಾರ್ಥಿಗಳು ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡಿ ನೀವು ಎಷ್ಟೆಲ್ಲ ಯುವಕರಿಗೆ ಮಾಡಿದಿರಿ ನಾನು ಅಮೆಂಡ್ಮೆಂಟ್ ಬಿಲ್ ತಂದಿದ್ದೀನಿ 21 ವರ್ಷಕ್ಕೆ ಮತದಾನದ ಹಕ್ಕಿದೆ ಅದನ್ನ 18 ವರ್ಷಕ್ಕೆ ಮಾಡಬೇಕು ಅಂತಿದ್ದೀವಿ 16 ವರ್ಷಕ್ಕೆ ನಾವು ಯುವಕರನ್ನ ಆರ್ಮಿಗೆ ರಿಕ್ರೂಟ್ ಮಾಡ್ತಾ ಇದ್ದೀವಿ ವಿ ಆರ್ ರಿಕ್ರೂಟಿಂಗ್ 16 ಏಜ್ ಯಂಗ್ಸ್ಟರ್ಸ್ ಟು ದಿ ಆರ್ಮಿ ಅವರು ಮಾಡಿಬಿಟ್ಟು ಈ ಭಾರತದ ಗಡಿಯಲ್ಲಿ ಬಂದೂಕ ಕೊಟ್ಬಿಟ್ಟು ಈ ದೇಶ ಕಾಯಿ ಅಂತೇಳಿ ನಾವು ಅವನಿಗೆ ಈ ದೇಶ ರಕ್ಷಣೆ ಮಾಡು ಅಂತೇಳಿ ಅವನಿಗೆ ಬಂದೂಕ ಕೊಟ್ಟಿದ್ದೀವಿ 16 ವರ್ಷಕ್ಕೆ ಅವನಿಗೆ ತಗೊಂಡು ಟ್ರೈನಿಂಗ್ ಮಾಡಿ ಕೊಟ್ಟಿದ್ದೀವಿ ಅವರು ದೇಶನ ಕಾಯ್ತಾ ಇದ್ದಾರೆ ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಆ ಯುವಕ ಈ ದೇಶನ ರಕ್ಷಣೆ ಮಾಡುವಂತವನ ಮೇಲೆ ವಿಶ್ವಾಸವಿಟ್ಟು ನಂಬಿಕೆ ಕೊಟ್ಟ ಮೇಲೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಕಾರ್ಪೆಂಟರ್ ಮಾಡು ಒಬ್ಬ ಎಂಎಲ್ಎ ಮಾಡು ಒಬ್ಬ ಎಂಪಿ ಮಾಡು ಅವನ ಮುಖಾಂತರ ಮುಖ್ಯಮಂತ್ರಿ ಮಾಡು ಅವನ ಮುಖಾಂತರ ಪ್ರಧಾನಮಂತ್ರಿ ಮಾಡುವಂತ ಅವಕಾಶನ ತಪ್ಪಿಸ್ತೀವಲ್ಲ ಹಂಗಾದ್ರೆ ಈ ದೇಶದ ಯುವಕರ ಮೇಲೆ ವಿದ್ಯಾರ್ಥಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ ನಾನು ಈ ಸ್ಥಾನದಲ್ಲಿ ಇದಕ್ಕೆ ಲಾಯಕ್ ಇಲ್ಲ ಇವರ ಮೇಲೆ ನಂಬಿಕೆ ಇದೆ ಇವರು ತೀರ್ಪನ್ನ ಈ ದೇಶ ಒಪ್ಪಿಕೊಳ್ಬೇಕು ಅಂತೇಳಿ ಯುವಕರ ಮೇಲೆ ಅಪಾರವಾದಂತ ನಂಬಿಕೆ ವಿಶ್ವಾಸವನ್ನು ಇಟ್ಟು ಮತದಾನದ ಹಕ್ಕನ್ನ ಕೊಟ್ಟು ಇನ್ನಷ್ಟು ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಸಮರ ನ್ಯೂಸ್ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ